ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 mm ಕ್ರೋಷೆ ತಗೊಂಡಿದ್ದೀನಿ, ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ದಾರಕ್ಕೆ ಮೊದಲು ನಾಟ್ ಹಾಕ್ಕೊಂಡು ಈ ಥರ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಇಲ್ಲಿ ನಾನು 4 ಚೈನ್ ಹಾಕ್ತಾ ಇದ್ದೀನಿ. ಚೈನ್ ಹಾಕೋದಾದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ತೀರಾ ಹತ್ತಿರಕ್ಕೆ ಲಾಕ್ ಮಾಡಿಕೊಂಡ್ರೆ ಬಟ್ಟೆಯೆಲ್ಲ ಸುಕ್ಕಾಗೋಗುತ್ತೆ, ಇಲ್ಲಾಂದರೆ ದೂರಕ್ಕೂ ಲಾಕ್ ಮಾಡಿದ್ರೂ ಚೆನ್ನಾಗಿ ಕಾಣಿಸಲ್ಲ. ಸೊ ಕರೆಕ್ಟಾಗಿ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನಾನು ಡೈರೆಕ್ಟಾಗಿ ಬಟ್ಟೆಗೇ ಒಂಚೂರು ಡಿಸ್ಟೆನ್ಸ್ ಬಿಟ್ಕೊಂಡು ಒಂದು ಡಬಲ್ ಕ್ರೋಷೆ ಹಾಕ್ತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ಡಬಲ್ ಕ್ರೋಷೆ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೆ ಅಂತ, ಅಷ್ಟಕ್ಕೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಡಬಲ್ ಕ್ರೋಷೆ ಆದಮೇಲೆ ನಾನು ಇಲ್ಲಿ ಒಂದು 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಷೆಗೇ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಹಾಕೋಬೇಕು. ನೆಕ್ಸ್ಟ್ ಮತ್ತೆ ನಾನು ಡಬಲ್ ಕ್ರೋಷೆ ಈಗ ಮೊದಲಿಗೆ ಎಲ್ಲಿಗೆ ಹಾಕಿದ್ವಲ್ವ ಅಲ್ಲಿಗೇ ಅದೇ ಒಂದು ಮಿಡಲ್ ಪಾಯಿಂಟ್ ಥರ ಆಗತ್ತೆ. ಸೊ ಅಲ್ಲಿಗೆ ನಾನು ಮತ್ತೆ ಒಂದು ಡಬಲ್ ಕ್ರೋಷೆ ಹಾಕೋತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಷೆ ಆದಮೇಲೆ 3 ಚೈನ್ ಲಾಕು. ಇದೇ ಥರ ಒಂದು 4 ಅಥವಾ 5 ಸಲ ಹಾಕೋಬೇಕಾಗತ್ತೆ. ಸೇಮ್ ಇದೇ ಸ್ಟೆಪ್, ಒಂದು ಡಬಲ್ ಕ್ರೋಷೆ ಮತ್ತು ಒಂದು 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಷೆಗೇ ಲಾಕ್ ಮಾಡ್ಕೊಳ್ಳೋದು. ನಾನೀಗ ಇಲ್ಲಿ 2 ಸಲ ಹಾಕ್ತೆ. ಇದೇ ಥರ ಒಂದು 4 ರಿಂದ 5 ಸಲ ಹಾಕಬೇಕಾಗತ್ತೆ. ಅಲ್ಲಿ ಒಂದು ಆರ್ಚ್ ಥರ ಫಾರ್ಮ್ ಆಗತ್ತೆ. ನಿಮ್ಮ ಇಷ್ಟ, ನೀವು 4 ಬೇಕಿದ್ರೂ ಹಾಕೋಬೋದು. 4ಕ್ಕಿಂತ ಒಂದು 5 ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸತ್ತೆ. ನೋಡಿ, ಈ ಕುಚ್ಚು ತುಂಬಾ ಸಿಂಪಲ್ಲಾಗಿದೆ, ತುಂಬ ಈಸಿ ಸ್ಟೆಪ್ ಕೂಡ. ಬರೀ ಒಂದೇ ಸ್ಟೆಪ್ಪಲ್ಲೇ ಬೇಗನೆ ಮುಗ್ದೋಗುತ್ತೆ. ನೀವು ಇದು ಬೇಕಿದ್ರೆ 1 ಅಥವಾ 1.5 ಗಂಟೆಯಲ್ಲಿ ಒಂದು ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡಿಬಿಡ್ಬೋದು. ಈಗ ನೀವು ಇಲ್ಲಿ ಒಂದೇ ಕಲರ್ ದಾರ ಯೂಸ್ ಮಾಡಿ, ಕುಚ್ಚಿಗೆ ಬೇಕಿದ್ರೆ ಇನ್ನೊಂದು ಕಲರ್ ದಾರ ಯೂಸ್ ಮಾಡಿದರೆ ಅದೇ ಕಲರ್ ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ಆ ಥರ 2-2 ಕಲರ್ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಈಗ ಇಲ್ಲಿ ಒಂದೇ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಬೇಡ ಅಂದರೆ ಒಂದೊಂದು ಡಿಸೈನ್ಗೂ ಒಂದೊಂದು ಕಲರ್ ಬೇಕಿದ್ರೂ ಹಾಕೋಬೋದು, ಬಟ್ ಪದೇ ಪದೇ ದಾರನ ಜಾಯಿನ್ ಮಾಡ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸತ್ತೆ. ಜಾಸ್ತಿ ಸ್ಟೆಪ್ಸ್ ಏನಿಲ್ಲ, ಇದೇ ಸಿಂಪಲ್ ಆಗಿರೋ ಸ್ಟೆಪ್ಸೇ. ನಾನು ಹೇಳ್ದಂಗೆ ಒಂದು ಡಬಲ್ ಕ್ರೋಷೆ ಹಾಕೋಬೇಕು, ಅದು 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಷೆಗೇ ಲಾಕ್ ಮಾಡ್ಕೋಬೇಕು. ನಾನು ಇಲ್ಲಿಗ ಲಾಕ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ನೀವು ಬೇಕಿದ್ರೆ 6 ಈ ಥರ ಪ್ಯಾಟರ್ನು ಹಾಕೋಬೋದು. ನಾನು ಇಲ್ಲಿಂದ 5 ಮಾತ್ರ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನಾನೀಗ ಮತ್ತೆ ಚೈನ್ಸ್ ಹಾಕೋತೀನಿ. ಚೈನ್ಸ್ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಈ ಚೈನ್ಸ್ ಗ್ಯಾಪಲ್ಲೇ ಕುಚ್ಚು ಬರುತ್ತೆ. ನೀವು ಬೇಡ ಅಂತಂದರೆ ಈ ಡಿಸೈನ್ ಕಂಟಿನ್ಯೂ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ, ಕುಚ್ಚು ಹಾಕಿದ್ರೇ ಇದು ಚೆನ್ನಾಗಿ ಬರುತ್ತೆ. ಬರೀ ನೆಕ್ಸ್ಟ್ ಆರ್ಚ್ ಹಾಕ್ಕೊಂಡು ಹೋದರೆ ಅಷ್ಟು ಚೆನ್ಣಾಗಿರಲ್ಲ. ಸೊ ನೋಡಿ, ಈ ಥರ ಕಾಣಿಸುತ್ತೆ. ನೆಕ್ಸ್ಟಿಗೂ ಲಾಕ್ ಮಾಡ್ತಾ ಇದ್ದೀನಿ ಫಸ್ಟು ಈ ಚೈನ್ಸ್ನ. ಚೈನ್ಸ್ ಲಾಕ್ ಆದಮೇಲೆ ಸೇಮ್ ಡಿಸೈನ್ ಪ್ಯಾಟರ್ನ ಕಂಟಿನ್ಯೂ ಮಾಡ್ಬೋದು. ಬೇಕಿದ್ರೆ 2 ಚೈನ್ ಹಾಕ್ಕೊಂಡ್ರೆ 2 ಕುಚ್ಚು ಬರುತ್ತೆ. ನೋಡಿ, ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.